ನಾನು ಹಿಂಗೆ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ ಮಾವ ಎಷ್ಟು ಹೇಳಬಾರ್ದು ಅಂದ್ಕೊಂಡ್ರೂ ಹೇಳಲೇಬೇಕು ಅಂತ ಇದೆ ನೀವು ಈ ಥರ ಮಾಡ್ತೀರಿ ಅಂತ ಅಂದ್ಕೊಂಡಿರಲ ನಾನು ಯಾವತ್ತೂ ಅಂದ್ಕೊಂಡಿರಲ ಈ ಮನೆಯಲ್ಲೇ ಒಂದು ನಂಬೋದು ಅನ್ನೋ ಜನ ಇದ್ದರೆ ಅದು ನೀವೇ ಅಂತಲೇ ಅಂದ್ಕೊಂಡಿದ್ದು ಅಲ್ಲ ಈ ಫ್ಯಾಮಿಲಿ ಸಚಿನ್ ಅಣ್ಣ ಅದಾರೆ ಅವರೂ ನಂಬ್ತೀನಿ ನಾನು ಆದ್ರೆ ಅವರು ಮೂರು ದಿವಸಕ್ಕೆ ಬರೋರು ಹೋಗೋರು ಅವ್ರ ಮನೆ ಸಂಸಾರ ಅವ್ರಿಗೆ ಹತ್ತದವರು ಅವರನ್ನೇನು ನಂಬ್ಕೊಡೋಕಾಗಲ್ಲ ಆದರೆ ನೀವು ಮಾತ್ರ ಈ ಮನೆಗಾಗೇ ಏನೇ ಕಷ್ಟ ಬಂದರೂ ನೀವು ಇರ್ತೀರಿ ಅನ್ನೋದೊಂದು ನಂಬಿಕೆ ಇತ್ತು ನನಗೆ ಏನಿದ್ರು ಸತ್ಯ ಹೇಳ್ತೀರಿ ಅಂತಲೂ ನಂಬಿದ್ದೆ ನಾನು ಆದರೆ ಇಷ್ಟು ದೊಡ್ಡ ಸತ್ಯದ ಬಗ್ಗೆ ಏನೂ ಹೇಳಿದ ಇಷ್ಟು ದಿವಸ ಸುಮ್ಮನೆ ಇದ್ರಲ್ಲ ನೀವು ಈಗ ಕುತ್ತಿಗೆ ಬಂದಕ್ಕೂ ಎಲ್ಲರಿಗೂ ಹೇಳ್ತಾ ಇದ್ದೀರಿ ಎಂತ ಇಷ್ಟು ದಿವ್ಸ ಎಂತಕ್ಕೆ ಕದನ್ನು ಬಿಟ್ಕೊಂಡು ಕೂತಿದಿರಿ ಯಾವ ಮೇಲೆ ನೀವು ಜೀವನ ಮಾಡೋಣ ಅಂತಿದ್ದೀರಿ ಯಾವ ಮೇಲೆ ನೀವು ಸೌಕರ್ಯ ಅಂತ ಹೇಳ್ಕೊಂಡು ಓಡಾಡ್ತಿದ್ದೀರಿ ಏನಪ್ಪ ನಂಗಂತೂ ಗೊತ್ತಾಗಲ್ಲ ನಿಮ್ಮ ಮಗನ ಮದುವೆ ಮಾಡ್ಬೇಕಾರೆ ಇವರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಕಲ್ಲ ಮಾವ ಬೇರೆಯವ್ರ ಮನೆ ಹೆಣ್ಮಕ್ಳು ಅಂದರೆ ಏನು ಅಂದ್ಕೊಂಡೆ ನಮ್ಮ ಅಪ್ಪಾಜಿ ಅಮ್ಮಗಿದ್ ಗೊತ್ತಾದರೆ ಎಷ್ಟು ನೋವಾಗ್ಬೋದು ಒಂದು ಮಾತು ಈ ಬಗ್ಗೆ ಇಲ್ಲಲ್ಲ ನೀವು ಸರಿತಾ ನೀ ಹೇಳೋದೆಲ್ಲ ನಂಗೆ ಅರ್ಥ ಆಗ್ತದೆ ಆದರೆ ನನ್ನ ಪರಿಸ್ಥಿತಿನೂ ಒಂಚೂರು ಅರ್ಥ ಮಾಡ್ಕ್ಯಾ ಅದೆಲ್ಲ ಬಗೆಹರಿಸ್ಕೊಂಡಿದ್ದು ಬಗೆಹರಿಸ್ಕೊಂಡಿದ್ದು ಈಗ ಇನ್ನು ಎರಡೋ ಮೂರೋ ತಿಂಗಳದೆ ಸೈನ್ ಮಾಡಕ್ಕೆ ಆ ಸೈನ್ ಮಾಡ್ತಾನೆ ಅಂತಾನೆ ಅನ್ಕೊಂಡ ಅವ ಇದ್ದಕ್ಕಿದ್ದಂತೆ ಹಂಗೆ ಆತಾನೆ ಅಂತ ನಂಗೆ ಏನು ಗೊತ್ತು ನೋಡೋಣ ಹೇಳು ಈ ಜಮೀನೆಲ್ಲ ರೆಕಾರ್ಡಲ್ಲಿ ಈ ಥರ ಆಗಿದೆ ಅನ್ನೋದು ನಂಗೆ ಗೊತ್ತಿಲ್ಲ ಅವನೇ ಎಂತಕ್ಕೂ ಒಂದು ಸರಿ ಸರ್ವೆ ಮಾಡಿಸಿದಾಗ ಅದು ಗೊತ್ತಾಗಿದ್ದು ಅವನು ಇದ್ರಲ್ಲಿ ಅದೇ ಅದು ಅಂತ ಅವನು ಪಾಪ ಎಲ್ಲ ಬಂದು ಹೇಳೋಕ್ಕೂ ಏನಲ್ಲ ಅಂತ ಹೇಳಲ್ಲ ನಾನು ನಿಮ್ಮನೆ ಉಪ್ಪು ತಿಂದಿನಿ ದ್ರೋಹ ನಾನು ಬಗೆಯಲ್ಲ ಹೇಳಿ ನಾವು ಸೊ ಸ್ವಲ್ಪ ಕಾಂಪನ್ಸೇಷನ್ನು ಕೊಟ್ಟಿವಿ ಆವಾಗ ಅವಾಗಲೇ ಸೈನ್ ಹಾಕಂಗೆ ಇನ್ನು ನಾಲ್ಕು ವರ್ಷ ಬಿಟ್ಟು ಹಾಕ್ಬೇಕು ಅಲ್ಲಿ ತನಕ ಅವೆಲ್ಲ ಕಾನೂನು ಸುಮಾರೆಲ್ಲ ಅದೇ ಹೇಳಾಕೋದ್ರು ಸುಮಾರು ಹೊತ್ತು ಬೇಕಾಗ್ತದೆ ಆಮೇಲೆ ಸೈನ್ ಹಾಕಿದ್ಮೇಲೆ ಆತದೆ ನಿಮ್ಮ ಹೆಸರಲ್ಲಿ ರಿಜಿಸ್ಟರ್ ಆತದೆ ಅಂತ ಹೇಳಿದರು ಅದಕ್ಕೆ ಮತ್ತೆ ಅವಾಗ ಸಾಲ ಮಾಡಿದ್ದು ಸಾಲ ಮಾಡಿ ಅವನಿಗೆ ಅವನ ಜಮೀನು ಪಕ್ಕದಲ್ಲೇ ಒಂದು ಎಕರೆ ತೆಗೆದು ಕೊಟ್ಟಿದ್ದು ಆವಾಗ ಮಕ್ಕಳಿಗೂ ಗೊತ್ತು ಆದರೆ ಎಲ್ಲರೂ ಹೇಳ್ತಾ ಇದ್ರು ರಘುವೀರ್ನು ಹೇಳಿದ್ದ ಯಾವ ಕಾರಣಕ್ಕೂ ಅವರನ್ನು ಇದ್ರಾಕಿಣಕ್ಕೆ ಹಾಕಿಣಕ್ಕೆ ಹೋಗಬೇಡಿ ಉಲ್ಟ ಹೊಡೆದ್ರು ಅಂದರು ಮತ್ತೆ ಆಗಲ್ಲ ನಾವು ಕೊಟ್ಟಿದ್ದಕ್ಕೆ ಏನೂ ದಾಖಲಿಲ್ಲ ಅಂದಿದ್ರು ಈಗ ಹಂಗೆ ಹಾಕಿ ಕೂತದೆ ಈ ಥರ ಮಾಡ್ಕಿ ಬಂದನಿ ಏನಾಗಲ್ಲ ಏನಾಗಲ್ಲ ಜನ ಎಲ್ಲ ಕೂತು ಮಾತಾಡ್ತಾರೆ ಒಂದು ಇನ್ನೊಂದು ಎರಡು ತಿಂಗಳು ಇರ್ಬೇಕು ನಾವು ಸೈನೊಂದು ಹಾಕಿಬಿಟ್ರೆ ಮುಗೀತು ನಮ್ಮದೇ ಅದು ಅದು ಮೊದಲಿಂದೆ ಇದ್ದಿದ್ದು ನಮ್ಮ ಇದರಲ್ಲೇ ಯಾವುದು ಆ ಇದ್ರ ಕಾನೂನೆಲ್ಲ ಬಂತಲ್ಲ ಅವಾಗ ಈಗ ಬೇರೆ ಹೆಸರಿಗೆಲ್ಲ ಆಗ ಜಮೀನು ಇದಲ್ಲ ನಾವು ಬೇರೆ ಜಮೀನು ಕೊಟ್ಟಿದ್ದು ಅವರಿಗೆ ಇದು ಈ ಕಾರ್ಡಲ್ಲಿ ಸೇರಿ ಹೋಗಿದಂತೆ ಗೊತ್ತೇ ಇಲ್ಲ ಯಾರಿಗೆ ಗೊತ್ತಿರ್ತದ ನೋಡ ಹೇಳು ನಮ್ಗೆ ರಾಜ್ಯಾರ ಅಲ್ಲ ಅವಾಗೆಲ್ಲ ಸ್ವಲ್ಪ ಜಮೀನು ವ್ಯಾಪಾರ ಮಾಡಿದ್ರಂತಲ್ಲ ಅವಾಗ ನೋಡ್ಲ ನೀವು ಇದನ್ನ ಅವಾಗ ಯಾಕೆ ನೋಡ್ಲ ಅವಾಗ ಗೊತ್ತಿತ್ತು ಗೊತ್ತಿತ್ತು ಇದು ಹಿಂಗಾಗಿದೆ ಅಂತ ಊರು ಮನೆಯಲ್ಲೂ ಸುಮಾರು ಜನಕ್ಕೆ ಗೊತ್ತಿತ್ತು ಹಂಗಾಗಿ ಬಂದರಿಗೆ ತಗೊಳಕ್ಕೆ ಬರೋರ್ನೆಲ್ಲ ಎಂಥರೂ ಹೇಳಿ ಹಿಂದಕ್ಕೆ ಕಳಿಸ್ತಿದ್ರು ನೀವು ನೋನ ಮಕ್ಕಳು ಯಾರು ಅಂತ ಇದು ಮಾಡ್ತಿದ್ರು ಕೊಡೋಕ್ಕಾಗಲ್ಲ ಈಗ ಜಮೀನು ಅದನ್ನು ಮಾರ್ತೀವಿ ಅನ್ನೋ ನಮ್ಗೆ ಮೇಲೆ ಸುಮಾರು ಎಲ್ಲ ವ್ಯವಹಾರ ಮಾಡಿದ್ದು ಇನ್ನೇನು ಮಾಡೋದು ಕೊಡಲೇಬೇಕಲ್ಲ ಅಂತೇಳಿ ಕಡಿಕೆ ರೆಕಾರ್ಡ್ ಸೈಡೆಲ್ಲ ಗನಾಗಿದ್ದ ಜಮೀನೇ ಕೊಟ್ಟಿದ್ದು ಸ್ವಲ್ಪ ಕೊಟ್ಟಿದ್ದು ಅದನ್ನೇನು ಭಾಳ ಏನು ಕೊಡಲ್ಲ ಇನ್ನ ಒಂದು ವರ್ಷ ಅನ್ಬೇಕಾದ್ರೆ ಇದು ಹೆಂಗೋ ನಮ್ಮಂತೆ ಆತದಲ್ಲ ಅಂತ ಕೊಟ್ಟಿದ್ದ ಆತದೆ ಅದಕ್ಕಾಗಿ ನೀನೇನ್ ತಲೆ ಬೇಡ ಆತದೆ ನಾನೇ ಹೋಗ ಹುಡುಗರ ಹತ್ರ ಮಾತಾಡ್ತೀನಿ ಇನ್ನು ಊರು ಮನೇಲಿ ಯಾರು ಕೊಟ್ಟು ಏನಾರು ಮಾಡಿದ್ರು ಕಷ್ಟ ಎಂಥದ ಇನ್ನು ಒಂದು ಪಕ್ಷ ಅವರು ನಾವು ಹೇಳಿದ ಮಾತು ಕೇಳಲ್ಲ ಅಂದ್ರೆ ಏನ್ ಆಗ್ಬೋದು ಪೂರ್ತಿ ಜಮೀನು ಅವ್ರ ಹೆಸರಿಗೆ ಆಗ್ತದ ಪೂರ್ತಿ ಅಲ್ಲ ಪೂರ್ತಿ ಅಲ್ಲ ಮೂರ ನಾಲ್ಕ ಎಕರೆ ಒಂದು ಆ ಕಡೆ ಒಂದು ಪ್ಲಾಟ್ ಅದೆಯಲ್ಲ ಅದು ಹಾಗಾಗಿದೆ ರೆಕಾರ್ಡ್ ಹೆಚ್ಚು ಕಮ್ಮಿ ಆಗಿದೆ ಅದು ಅಷ್ಟೇ ಆದರೂ ಇದ್ದಿದ್ರಲ್ಲಿ ನಮ್ದು ಅದೇ ಘನ ಜಮೀನು ಅದನ್ನು ಹಂಗೆ ಅಷ್ಟು ಸುಲಭಕ್ಕೆ ಬಿಟ್ಟುಕೊಡೋಕ್ಕೂ ಆಗಲ್ಲ ಇನ್ನು ಹೆಚ್ಚಂದ್ರೆ ಮಕ್ಕಳು ಸ್ವಲ್ಪ ದುಡ್ಡು ಏನಾದ್ರು ಡಿಮ್ಯಾಂಡ್ ಮಾಡ್ಬೋದೇನೋ ಅವ್ರಿ ಇವ್ರು ಹಚ್ಚಿ ಕೊಟ್ಟರೆ ಸೈನ್ ಹಾಕ್ಬೇಕಾರೆ ದುಡ್ಡು ಕೊಟ್ಟರು ಮಾತ್ರ ಸೈನ್ ಹಾಕ್ತೀವಿ ಅಂತ ಏನಾದ್ರು ಹೇಳ್ಬೋದೇನು ಹಂಗೆ ಹೇಳ್ದಿದ್ದಂಗೆ ಮಾಡ್ತೀನಿ ಅವನ ಅಪ್ಪ ಭಾಳ ಒಳ್ಳೆ ಜನ ಅವ ದೇವರು ಒಂದು ಆಯ್ಸು ಕಡಿಮೆ ಮಾಡ್ಬೇಕ ನಾವು ಈಗ ತಲೆ ಬಿಸಿಯೇ ಇರಲ್ಲ ಮಕ್ಕಳು ಏನು ಹೇಳಿದ್ರು ಅವ್ನು ಕೇಳ್ತಿರ್ಲ ನಮ್ಮ ಅಪ್ಪಿಗೆ ಒಂಥರ ಬಲಗೈ ಬಂಟಿದ್ದಂಗೆ ಇದ್ದಾವ ಅದೇ ಅಭಿಮಾನ ಇತ್ತು ಅವನಿಗೆ ಕಡುಬ ತನಕನೂ ಸುಮ್ಮನೆ ಹೇಳಿದ್ರು ಸಹಿಯಲ್ಲ ಆವಾಗಲೇ ಎಲ್ಲ ಜನ ಸುಮಾರು ಹಚ್ಕೊಟ್ಟಿದ್ರು ಅವನಿಗೆ ಬಿಡ್ಬೇಡ ನೀನು ನಟ್ಸುಲೋಕ್ಕೆ ನಿನ್ನ ಹೆಸರಿಗೆ ಆತದೆ ಅನ್ನೋ ಯಾಕೆ ಬಿಟ್ಟು ಅಂತ ಅವನು ಇಲ್ಲೇ ಇಲ್ಲ ಅಂಥೇಳಿ ಪಾಪ ಇದು ಮಾಡಿದ್ದ ಬಿಡು ತೆಗ್ದಾಕ ನೀ ಅದನ್ನ ತಲೆಯಿಂದ ತೆಗ್ದಾಕ ಆದರೆ ಇದೇನು ಸಮಸ್ಯೆ ಆಗಿದ್ದಂಗೆ ನಾನು ನೋಡ್ಕೊಂಡ್ರೂ ಸಹಿಯಲ್ಲ ನೀ ಮತ್ತೆ ಅಪ್ಪ ಅಮ್ಮ ಯಾರು ಫೋನ್ ಮಾಡಿದಾಗ ಇವನ್ನೆಲ್ಲ ಹೇಳಕ್ಕೆ ಹೋಗ್ಬೇಡ ಬೇಡ ನಾನೇನು ನಿಂಗೆ ಹೇಳ್ಕೊಡೋದೇನು ಬೇಡ ಮನೆ ಗುಟ್ಟು ಯಾವತ್ತಿದ್ರೂ ಮನೆ ಒಳಗೆ ಇರ್ಬೇಕು ಅದು ಏನು ಹೇಳಕ್ಕೆ ಹೋಗ್ಬೇಡ ತೊಂದರೆ ಏನು ಆಗಲ್ಲ ಇನ್ನು ಮುಂದೆ ನಾಲ್ಕು ತಿಂಗಳು ಅನ್ನಷ್ಟೊತ್ತಿಗೆ ಎಲ್ಲ ಸರಿ ಆತದ ಸರಿ ಮಾಡ್ತೀನಿ ನಾನು ನೀ ತಲೆ ಬೇಡ ಅಲ್ಲ ನಮ್ಮ ಅಪ್ಪಾಜಿ ಅಮ್ಮನ ಹತ್ರ ಏನು ನಾನು ಹೇಳಲ್ಲ ಅಪ್ಪಾಜಿ ಅಮ್ಮನ ಹತ್ರನೂ ಹೇಳಲ್ಲ ಪೂರ್ವಿತನ ಹತ್ರನೂ ಹೇಳಲ್ಲ ನಾನು ಆದ್ರೆ ಸಚಿನ್ ಮಾತ್ರ ಒಂದು ಮಾತು ಹೇಳಿ ಬೇಜಾರ್ ಮಾಡ್ಕೊಂತಾರೆ ಅವರ ಆಮೇಲೆ ಯಾರೋ ಮೂರನೇರಿಂದ ನನಗೆ ವಿಷಯ ಗೊತ್ತಾಗ್ಬೇಕನ್ನೋ ನಿಮ್ಗೆ ಹೇಳೋಕ್ಕಾಗಲ್ಲನೋ ಅಂತ ಅವರಿಗೆ ಒಂದು ಮಾತು ನೀವು ಹೇಳೋದಾದ್ರೆ ಹೇಳಿ ಇಲ್ಲ ನಾನೇ ಹೇಳೊದಾದ್ರೆ ಹೇಳ್ತೀನಿ ಹ್ಞೂ ಅದೊಂದು ಹೌದು ಅದೊಂದು ಮಾತ್ರ ನೀನು ನೆನ್ಪು ಮಾಡಿದ್ದು ಒಳ್ಳೇದಾಯ್ತು ಮರತಿ ಹಿಂದೆ ಒಂದು ಸರಿ ಅಂತದ್ನೂ ಹಿಂಗೆ ಹೇಳಲ್ಲ ಅಂತ ಹೇಳಿ ಭಾಳ ಸಿಚ್ ಮಾಡ್ಕೊಂಡಿದ್ದ ಮೂರನೇರಿಂದ ಗೊತ್ತಾಗಬೇಕನ್ನೋ ನಂಗೆ ಇದಲ್ಲ ಅಂತ ನಾನು ಹೇಳಕ್ ಹೋದ್ರೆ ಮತ್ತು ಬೈಯಕ್ಕೆ ಬತ್ತನು ಮರತ್ತೀ ನೀವು ಒಂದು ಸ್ವಲ್ಪ ಹೇಳೋಕ್ಕಾಗಲೋ ನನಗೆ ಅಂತ ಇದು ಮಾಡ್ತಾನೆ ನೀನೇ ಹೇಳು ನಿಧಾನದಿಂದ ಹಿಂಗೆ ಹಿಂಗೆ ಆಗಿದೆ ಅಂತ ಹೇಳು ಹಿಂಗೆ ಏನೋ ರಿಸ್ಕಲ್ಲಿ ಇತ್ತಂತಲ್ಲ ಜಮೀನು ಅವ್ರ ಮಕ್ಕಳು ಅನ್ನೋ ಅರ್ಥ ಅವನಿಗೆ ಗೊತ್ತು ಎಲ್ಲದು ಮತ್ತು ಕಡೆಗೆ ದುಡ್ಡು ಗಿಡ್ಡು ಏನಾದ್ರು ಕೇಳೋಕ್ಕಾಗಿ ಫೋನ್ ಮಾಡ್ಯಾರ ಅಂತ ಅಂದ್ಕೊಂಡು ಅವನು ಹೇಳು ಹೇಳಿದ್ದು ನಿಮ್ಗೆ ವಿಷಯ ತಿಳಿಸೋಣ ಅಂತ ಹೇಳಿದ್ದು ಅಷ್ಟೇ ಾಗೇಶನೇ ಹೇಳ್ಬೋದು ತಲೆಹಳು ಹೇಳಿದ ಮಾತು ಎಲ್ಲಿ ಕೇಳ್ತ ನಮೀಗ ನೀನು ಹೇಳು ನಿಧಾನದಿಂದ ನೀನೇ ಹೇಳು ಮಾವ ಮತ್ತೊಂದು ಸತಿ ಕೇಳ್ತೀನಿ ಸತ್ಯ ಹೇಳಿ ಏನೂ ತೊಂದರೆ ಆಗಲ್ಲ ಅಲ್ಲ ನಗುಂಡನ್ನ ವಿಚಾರಿಸಿದೆ ಆ ಜಮೀನಲ್ಲೇ ನಮ್ದು ಅರ್ಧ ಮುಕ್ಕಾಲ್ ಭಾಗ ಆದಾಯ ಅದರಲ್ಲೇ ಇರದಂತೆ ಮತ್ತು ಇವೆಲ್ಲ ಸುಮ್ಮನೆ ಇನ್ನು ಮೇಲೆ ಸರಿ ಮಾಡ್ಕೋಬೇಕು ಬಿಟ್ರೆ ಈಗ ಸದ್ಯಕ್ಕಿದ್ರಿಂದ ಏನು ನಮ್ಗೆ ಅನುಕೂಲ ಇಲ್ಲ ಅಂತ ಹೇಳ್ದಾವ ಅದೇ ಏನಾರು ಕೈ ತಪ್ಪು ಹೋದ್ರೆ ನಮ್ಮ ಜೀವನ ಹೆಂಗೆ ಯೋಚನೆ ಮಾಡಿದ್ರೆ ನನಗಂತೂ ಭಾಳ ಹೆದರಿಕೆ ಆಗಂಗೆ ಆಗ್ತದೆ ಈಗೇನೋ ಒಂಚೂರು ಕಂಡುಬಿಡ್ತಾ ಇದ್ದೀವಿ ಹೋಗ್ಲಿ ಬಿಡಿ ನಾನು ಏನಾರು ಹೇಳಿದ್ರೆ ನಿಮಗೆ ಬೇಜಾರಾಗ್ತದೇನೋ ಸತ್ಯ ಹೇಳಿ ಏನೋ ತೊಂದರೆ ಆಗಲ್ಲ ಅಲ್ಲ ಇಲ್ಲ ಇಲ್ಲೇನು ಆಗಲ್ಲ ನನ್ನ ಮಗಳ ಹತ್ರ ಹೇಳ್ದಂಗೆ ಹೇಳ್ತಿದ್ದೀನಿ ಅಂಥದ್ದು ಏನೇ ತೊಂದರೆ ಆದರೂ ನಾನಿದ್ದೀನಿ ನಿಂತನಕ ತೊಂದರೆ ಬರದೇ ಇದ್ದಂಗೆ ನಾನು ನೋಡ್ಕಿತೀನಿ ನೀನು ಹೆದರುಬೇಡ ಹೆದ್ರು ಬೇಡ ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡು ಗೋಳಾಡಕ್ಕೂ ಹೋಗಬೇಡ ನಾವೇ ಎದರ್ಸನ ನಿಲ್ತೀನಿ ನಾನೇ ನಿಂತಿದ್ದನ್ನೆಲ್ಲ ಸರಿ ಮಾಡ್ತೀನಿ ಆ ಸಚ್ಚಿನಗೊಂದು ಫೋನ್ ಮಾಡಿ ಹೇಳು ಭಾಳ ತಲೆಕಿಡ್ಸ್ಕೊಂಡ ಹೋಗ್ಬೇಡ